ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಹಣ ಅಕ್ರಮ ವರ್ಗಾವಣೆ, 4 ದಿನಗಳ ಸತತ ವಿಚಾರಣೆ. ಡಿಕೆ ಶಿವಕುಮಾರ್ ತನಿಖೆಗೆ ಸಹಕರಿಸಿಲ್ಲ. ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಬಂಧನ. ಮಹಿಳೆ ಓರ್ವಳ ಬರ್ಬರ ಹತ್ಯೆ. ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ವೈಜಾಪುರ ಗ್ರಾಮದ ಕ್ಯಾನಲ್ ಬಳಿ ಘಟನೆ. ಕಲಬುರಗಿಯ ಎಂಎಸ್ಕೆ ಮಿಲ್ ನಿವಾಸಿ ನಸ್ರಿನ್ ಬೇಗಂ ಹತ್ಯೆಯಾದ ಮಹಿಳೆ. ಕೇಂದ್ರ ಬಿಜೆಪಿ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ. ಕಾಂಗ್ರೆಸ್ ಮುಖಂಡರನ್ನ ಕೇಂದ್ರ ಟಾರ್ಗೆಟ್ ಮಾಡುತ್ತಿದೆ. ಡಿಕೆ ಶಿವಕುಮಾರ್ ಜೊತೆ ನಾವಿದ್ದೇವೆ ಎಂದ ದಿನೇಶ್ ಗುಂಡೂರಾವ್. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದ ಅಪತ್ ಬಾಂಧವ ಎಂದೇ ಹೆಸರಾಗಿರುವ ಕರ್ನಾಟಕ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಡಿಕೆ ಶಿವಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ದೆಹಲಿಯಲ್ಲಿ ಮಂಗಳವಾರ ರಾತ್ರಿ ಬಂಧಿಸಿದ್ದಾರೆ. ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಅವರನ್ನ ಬಂಧಿಸಲಾಗಿದೆ. 4 ದಿನಗಳಿಂದ ಅವರನ್ನ ಇಡಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ದರು. ಅವರು ತನಿಖೆಗೆ ಸಹಕರಿಸುತ್ತಿಲ್ಲ ಎಂಬ ಕಾರಣಕ್ಕೆ ಈಗ ಅವರನ್ನ ಬಂಧಿಸಲಾಗಿದೆ. ಅವರನ್ನ ಕಸ್ಟಡಿ ತನಿಖೆ ನಡೆಸಬೇಕಾಗಿದೆ ಎಂದು ಇಡಿ ಅಧಿಕಾರಿಗಳು ಹೇಳಿದ್ದಾರೆ. ಬುಧವಾರ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಒಪ್ಪಿಸುವಂತೆ ಕೇಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಶಿವಕುಮಾರ್ ದೆಹಲಿ ಕರ್ನಾಟಕ ಭವನದ ಅಧಿಕಾರಿ ಹನುಮಂತಯ್ಯ ಮತ್ತು ಇತರರು ಕಳೆದ ಸೆಪ್ಟೆಂಬರ್ನಲ್ಲಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣವನ್ನು ಇಡಿ ದಾಖಲಿಸಿಕೊಂಡಿತ್ತು. ತನಿಖೆಗೆ ಹಾಜರಾಗುವಂತೆ ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು. ಆದರೆ ಈ ಸಮನ್ಸ್ ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯನ್ನು ಆಗಸ್ಟ್ 29 ರಂದು ಹೈಕೋರ್ಟ್ ವಜಾ ಮಾಡಿತ್ತು. ತಮಗೆ ಅಡಗಿಡಿಸಲು ಏನೂ ಇಲ್ಲ ಎಂದು ಹೇಳಿಕೊಂಡಿದ್ದ ಶಿವಕುಮಾರ್ ಇಡಿ ಮುಂದೆ ತನಿಖೆಗೆ ಶುಕ್ರವಾರ ಹಾಜರಾಗಿದ್ದರು. ಆದರೆ ಗೌರಿ ಗಣೇಶ ಹಬ್ಬದ ದಿನವಾದ ಸೋಮವಾರ ತಮಗೆ ವಿಚಾರಣೆಯಿಂದ ವಿನಾಯಿತಿ ನೀಡಬೇಕೆಂದು ಅವರು ಮನವಿಯನ್ನ ಇಡಿ ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಮಹಿಳೆ ಓರ್ವಳನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಆಳನ್ ತಾಲೂಕಿನ ವೈಜಾಪುರ ಗ್ರಾಮದ ಕ್ಯಾನಲ್ ಬಳಿ ಘಟನೆ ನಡೆದಿದೆ. ಕಲಬುರಗಿಯ ಎಂಎಸ್ಕೆ ಮಿಲ್ ನಿವಾಸಿ 35 ವರ್ಷದ ನಸ್ರಿನ್ ಬೇಗಂ ಹತ್ಯೆಯಾದ ಮಹಿಳೆ. ಕಿಡ್ನಾಪ್ ಮಾಡಿಕೊಂಡು ನಿರ್ಜನ ಪ್ರದೇಶದಲ್ಲಿ ದುಷ್ಕರ್ಮಿಗಳು ಹತ್ಯೆಗೈದಿದ್ದು ನಿಂಬರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ನಗರದಲ್ಲಿ ಜಿಲ್ಲಾಧಿಕಾರಿಗಳಾದ ಹೆಚ್.ಆರ್. ಮಹದೇವ್ ಅವರಿಗೆ ರೋಟಾ ವೈರಸ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3 ರಂದು ಜಿಲ್ಲಾ ಮಟ್ಟದ ಸಂಚಲನ ಸಮಿತಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧಿಕಾರಿ ಡಾ. ಹೆಚ್.ಆರ್. ಮಹದೇವ್ ಇದೇ ವೇಳೆಯಲ್ಲಿ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಕ್ಕಳಿಗೆ ಅತಿಸಾರ ಬೇದೆ ಆಗದಂತೆ ನೋಡಿಕೊಳ್ಳಬೇಕೆಂದು ಇದೇ ವೇಳೆ ಸಲಹೆ ನೀಡಿದರು. ಈ ವೇಳೆ ನಗರ ಸಭೆ ಪೌರಾಯುಕ್ತರಾದ ಬಸಪ್ಪ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ. ಎಂ.ಎಂ. ಜಬ್ಬಾರ್, ಡಾ. ಅನಿಲ್ ಚಿಂತಾಮಣಿ, ಡಾ. ರವೀಂದ್ರ ಸರ್ಗೆ ಸೇರಿದಂತೆ ಅನೇಕರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗಣೇಶ ಚತುರ್ಥಿ ಮೊಹರಂ ಹಬ್ಬಗಳ ಪ್ರಯುಕ್ತ ರಾಯಬಾಗ್ನ ಕುಡುಚಿಯಲ್ಲಿ ಡಿವೈಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನ ನಡೆಸಿದರು. ರಾಯಬಾಗ್ನ ಕುಡುಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 66 ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಅದರಲ್ಲಿ 5 ಅತಿ ಸೂಕ್ಷ್ಮ, 14 ಸೂಕ್ಷ್ಮ ಮತ್ತು 47 ಸಾಧಾರಣ ಗಣಪ ಮಂಡಳಿಗಳಿದ್ದು ಕುಡುಚಿಯಲ್ಲಿ 17 ಗಣಪ ಮಂಟಪಗಳಿದ್ದು ಈ ವರ್ಷದಲ್ಲಿ 10 ಗಣೇಶ ಮೂರ್ತಿಗಳನ್ನು ಪ್ರತಿ ವರ್ಷದಂತೆ 5 ದಿನವಾದ ಶುಕ್ರವಾರದಂದು ಸಾಮೂಹಿಕವಾಗಿ ವಿಸರ್ಜನೆಗೊಳಿಸಲಾಗುತ್ತದೆ. ಹಾಗೂ ಸೆಪ್ಟೆಂಬರ್ 10 ರಂದು ಮೊಹರಂ ಹಬ್ಬದ ಕೊನೆಯ ದಿನವಾಗಿದ್ದು ಇವುಗಳ ಮುಂಜಾಗ್ರತವಾಗಿ ಸಮಾಜದ ಘಾತುಕರಿಗೆ ಭಯ ತೋರಿಸುವ
ಸಲ್ಲಿಸುವ ಅನುಕ್ರಮವಾಗಿ ಸಾಮಾನ್ಯ ಜನರು ಯಾವುದಕ್ಕೆ ಭಯಭೀತರಾಗಬಾರದೆಂದು ಪೊಲೀಸರು ಹೇಳಿದ್ದಾರೆ. ಇದರಲ್ಲಿ ರಾಯಬಾಗ್ ಸಿಪಿಐ ಎನ್ ಮಹೇಶ್, ಕುಡಚಿ ಪಿಎಸ್ಐ ಗಿರಿಮಲ್ಲಪ್ಪ ಉಪಾರ್, ರಾಯಬಾಗ್ ಪಿಎಸ್ಐ ವಿಜಯ್ ಕಾಂಬಳೆ, ಹಾರೋಗೇರಿ ಪಿಎಸ್ಐ ಕುಮಾರ್ ಹಿತ್ತಲಮಣಿ, ಪ್ರೊಬೇಷನರಿ ಪಿಎಸ್ಐ ಅನಿತಾ ರಾಠೋಡ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಉತ್ತರ ಕರ್ನಾಟಕದ ಕರುನಾಡ ಮೂವೀಸ್ ಯುವಕರ ತಂಡದಿಂದ ನಿರ್ಮಾಣವಾದ ಮುಟ್ಟಾಳ ಮಗ ಸಿನಿಮಾ ಚಿತ್ರೀಕರಣ ಪೂರ್ಣಗೊಂಡಿದ್ದು ಅಕ್ಟೋಬರ್ ಕೊನೆಯ ವಾರ ತೆರೆಗೆ ಬರಲಿದೆ ಎಂದು ಚಿತ್ರದ ನಟ ಗೋಕುಲ್ ರಾಜ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮುಟ್ಟಾಳ ಮಗ ಚಿತ್ರದ ಟೀಸರ್ ಬಿಡುಗಡೆ ಮಾಡಿ ನಂತರ ಮಾತನಾಡಿದ ಅವರು, ಸಾಮಾಜಿಕ ಕಥೆಯುಳ್ಳ ಸಿನಿಮಾ ಆಗಿದ್ದು ಉತ್ತರ ಕರ್ನಾಟಕದ ಸೊಗಡು ಭಾಷೆಯಲ್ಲಿ ಚಿತ್ರದಲ್ಲಿ ಸುಂದರವಾಗಿ ತೋರಿಸಲಾಗಿದೆ. ಅಲ್ಲದೆ ಬಹುತೇಕ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರೇ ನಟನೆ ಮಾಡಿದ್ದು ಧಾರವಾಡ ಗದಗ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿರ್ಮಾಪಕ ಸುರೇಶ್ ಗೌಡ ಪಾಟೀಲ್, ನಿರ್ದೇಶಕ ಎಸ್ ಮಂಜುನಾಥ್, ನಟಿ ಚಾಂದಿನಿ, ಪಾಲಿಕೆ ಮಾಜಿ ಸದಸ್ಯ ಶಿವಾನಂದ ಮುತ್ತನವರ್, ರುದ್ರೈ ಹಿರೇಮಠ್ ಇದ್ದರು. ಒಂದು ಹಳ್ಳಿ ಹಳ್ಳಿ ವಾತಾವರಣದ ಒಂದು ಬೆಳೆದಿರತಕ್ಕಂಥ ಒಬ್ಬ ವ್ಯಕ್ತಿ, ಆಮೇಲೆ ಒಂದು ತಂದೆ ತಾಯಿ ಅವನ ಬೆಳೆಸೋ ರೀತಿ ಆಗಿರ್ಬೋದು, ಅವನಿಗೆ ಕೊಡೋ ಸಂಸ್ಕಾರದ ರೀತಿ ಆಗಿರ್ಬೋದು, ಅದನ್ನು ಎಷ್ಟು ದುರುಪಯೋಗ ತಗೊಳ್ತಾನೆ ಒಂದು ಮಗು ಅನ್ನೋದನ್ನ ಇದು ಕಥೆಯೊಳಗೆ ಹೇಳಕ್ ಹೊಂತೀವಿ ಸರ್. ಎಲ್ಲ ಸಂಪೂರ್ಣವಾಗಿ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಕಲಾವಿದರೇ ಮಾಡಿದೀವಿ. ಆಮೇಲೆ ನಿರ್ಮಾಪಕರು ಕೂಡ ಉತ್ತರ ಕರ್ನಾಟಕದವರೇ, ನಮ್ಮ ಹುಬ್ಬಳ್ಳಿಯವರೇ. ನಾವು ಕೂಡ ಎಲ್ಲ ಇಲ್ಲೇ ಹುಬ್ಳಿ ಧಾರವಾಡ ಮತ್ತು ಕುಂದಗೋಳ ತಾಲೂಕು, ಕಲಘಟಗಿ ತಾಲೂಕು ಮತ್ತು ಇಲ್ಲಿ ಗದಗ ಈ ಭಾಗದಾಗ ಶೂಟ್ ಮಾಡಿದ್ವಿ. ಇದ್ರೊಳಗೆ ನಾಲ್ಕು ಹಾಡಿದವ್ರಿ, ಒಂದು ಟೈಟಲ್ ಸಾಂಗ್, ಒಂದು ಐಟಮ್ ಸಾಂಗ್ ಮತ್ತೆ ಒಂದು ಪ್ಯಾಥೋ ಸಾಂಗ್ ಬರ್ತದೆ. ನಾವು ಅದೇ ಹೇಳಿದ್ನಲ್ರಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಪ್ರೀಮಿಯರ್ ಶೋ ಮಾಡಿಕೊಂಡು, ಬೆಂಗಳೂರೊಳಗೆ ಮಾಡಿಕೊಂಡು ಒಂದು ಪ್ರೀಮಿಯರ್ ಶೋ ಮಾಡಿಕೊಂಡು ಡಿಸ್ಟ್ರಿಬ್ಯೂಟರ್ಗಳನ್ನೆಲ್ಲ ಕರೆದು ಕೂಡಿಸ್ತೇವೆ. ಈಗ ಹೊಸಬರಿಗೆ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟರ್ಗಳು ತಗೊಳ್ಳೋಂಗಿಲ್ಲ, ಆದರೂ ಕೂಡ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮ್ಮ ಒಂದು 25 ಥಿಯೇಟರ್ಗಳಿಗೆ ನಾವು ಬಿಡುಗಡೆ ಮಾಡೋಣ ಅಂತ ವಿಚಾರ. ಕೊನೆಯ ವಾರ ಅಥವಾ ನವೆಂಬರ್ ಫಸ್ಟ್ ವೀಕ್ ಮಾಡ್ಕೊಳ್ಳೋ ಪ್ಲಾನ್. ನನ್ನ ಹೆಸರು ಗೋಕುಲ್ ರಾಜ್. ಇಂದಿನಿಂದ 3 ದಿನಗಳ ಕಾಲ ರಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ವ್ಲಾಡಿವೋಸ್ಟಾಕ್ ತಲುಪಿದ್ದಾರೆ. ಇಲ್ಲಿಗೆ ಇಳಿಯುತ್ತಿದ್ದಂತೆ ಮೋದಿ ಗಾರ್ಡ್ ಆಫ್ ಹಾನರ್ ಸ್ವಾಗತವನ್ನು ಸ್ವೀಕರಿಸಿದ್ರು. ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇನ್ನು ಈ 3 ದಿನದ ರಷ್ಯಾ ಭೇಟಿ ವೇಳೆ ಮೋದಿ ಪೂರ್ವ ಆರ್ಥಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಹಾಗೂ ಈ ಆರ್ಥಿಕ ಫೋರಂ ಕುರಿತು ಭಾಷಣ ಮಾಡಲಿದ್ದಾರೆ. ಇದರ ಜೊತೆಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಲಿರುವ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ರಕ್ಷಣೆ, ಆರ್ಥಿಕತೆ, ವ್ಯಾಪಾರ ಮತ್ತು ಇನ್ನಿತರೆ ಕುರಿತು ಪುಟಿನ್ ಜೊತೆ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ವ್ಲಾಡಿವೋಸ್ಕಾಟ್ಗೆ ತೆರಳುತ್ತಿದ್ದಂತೆ ಅಲ್ಲಿದ್ದ ಭಾರತೀಯರು ಮೋದಿ ಅವರ ಕೈಕುಲುಕಿ ಸ್ವಾಗತಿಸಿದರು.
ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಬಂಧನದಿಂದ ತಮಗೆ ಸಂತೋಷವಾಗಿಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಬಂಧನ ಕುರಿತಂತೆ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಅವರು ಡಿಕೆ ಶಿವಕುಮಾರ್ ಬಂಧನ ತಮಗೆ ಸಂತೋಷವಾಗಿಲ್ಲ ಅವರು ಆರೋಪಗಳಿಂದ ಮುಕ್ತರಾಗಿ ಹೊರಗೆ ಬಂದರೆ ನಾನು ಕೂಡ ಖುಷಿ ಪಡುತ್ತೇನೆ ಎಂದು ಅಚ್ಚರಿಯ ರೀತಿಯ ಹೇಳಿಕೆ ನೀಡಿದ್ದರು ನನಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷವಿಲ್ಲ ಡಿಕೆ ಶಿವಕುಮಾರ್ ಅವರಿಗೂ ಕೇಡನ್ನ ಬಯಸುವುದಿಲ್ಲ ತನಿಖಾ ಸಂಸ್ಥೆಗಳು ಕಾನೂನು ಪ್ರಕಾರ ತನಿಖೆ ನಡೆಸುತ್ತಿವೆ ಡಿಕೆ ಶಿವಕುಮಾರ್ ಆರೋಪಗಳಿಂದ ಮುಕ್ತರಾಗಿ ಬರಲಿ ಎಂದು ಆಶಿಸುವುದಾಗಿ ತಿಳಿಸಿದರು प्रार्थने जीवन ये व्यक्तिया द्वेष कानून माजी सचिव डीके शिवकुमार बंधन के कांग्रेस नायक केपीसीसी अध्यक्ष दिनेश गुंडूराव आक्रोश व्यक्तपडिसिद्दारे ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಕಾಂಗ್ರೆಸ್ ಮುಖಂಡರನ್ನ ಕೇಂದ್ರ ಟಾರ್ಗೆಟ್ ಮಾಡುತ್ತಿದೆ ಡಿಕೆ ಶಿವಕುಮಾರ್ ಜೊತೆ ನಾವಿದ್ದೇವೆ ಕೇಂದ್ರದ ಈ ಧೋರಣೆ ವಿರುದ್ಧ ಕಾಂಗ್ರೆಸ್ ಹೋರಾಟ ಮುಂದುವರಿಸುತ್ತೆ ಎಂದು ಹೇಳಿದರು ಇದರ ಒಂದು ಧ್ವನಿಯನ್ನ ಮೊಟಕ ಮಾಡತಕ್ಕಂತ ಮತ್ತು ವಿರೋಧ ಪಕ್ಷವನ್ನು ಹೆದರಿಸತಕ್ಕಂತ ಏನಾದರೂ ಪ್ರಯತ್ನ ಇವರು ಏನು ಮಾಡ್ತಾ ಇದ್ದಾರೆ ಇದು ನಾವು ಇದಕ್ಕೆ ನಾವು ಒಪ್ಪಲು ಸಾಧ್ಯ ಇಲ್ಲ ಇದನ್ನ ಈ ರೀತಿ ಬಿಟ್ಕೊಡತಕ್ಕಂತ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷ ಇತಿಹಾಸ ಇದೆ ನಾವು ಸ್ವತಂತ್ರ ಹೋರಾಟದ ಭಾಗಿಯಾಗಿರ್ತಕ್ಕಂಥ ಪಕ್ಷ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ನೀಡಿರ್ತಕ್ಕಂಥ ಪಕ್ಷ ನಮ್ಮ ಅನೇಕ ಮುಖಂಡರುಗಳು ದೇಶಕ್ಕೋಸ್ಕರ ತಮ್ಮ ಜೀವವನ್ನೇ ಬಲಿದಾನವಾಗಿಟ್ಟೋಗಿದ್ದಾರೆ ಅದಕ್ಕೆ ನಾವು ದೇಶಕ್ಕೋಸ್ಕರ ಹೋರಾಟ ಮಾಡ್ತೀವಿ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೋಸ್ಕರ ಹೋರಾಟ ಮಾಡ್ತೀವಿ ಇವತ್ತು ಡಿಕ್ಟೇಟರ್ಶಿಪ್ ನಮ್ಮ ದೇಶದಲ್ಲಿ ಯಾರು ಅವರಿಗೆ ಕೇಳಂಗಿಲ್ಲ ಯಾರು ಅವರಿಗೆ ಹೇಳಂಗಿಲ್ಲ ಅವರು ಇಷ್ಟ ಬಂದಾಗ ಮಾಡ್ತಾ ಇದ್ದಾರೆ ದೇಶದ ಯಾರು ಈ ದೇಶವನ್ನು ಆಳ್ತಾ ಇದ್ದಾರೆ ಅವರು ಅದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಡಿಕ್ಟೇಟರ್ಶಿಪ್ ಸರ್ವಾಧಿಕಾರ ಧೋರಣೆ ದೇಶ ನಡೀತಾ ಇದೆ ಇದು ಹೆಚ್ಚು ಸಹ ನಡೀತದೆ ನೋಡೋಣ ನಮ್ಮ ಹೋರಾಟ ನಮ್ಮದೇ ಇರ್ತದೆ ನಾವಂತೂ ಏನು ಧೈರ್ಯವನ್ನು ಕಳ್ಕೊಳ್ಳೋದಿಲ್ಲ ಇನ್ನು ಹೋರಾಟವನ್ನು ಹೆಚ್ಚಾಗಿ ಜೋರಾಗೇ ಮಾಡ್ತೀವಿ ಜನರ ಮುಂದೆ ಹೋಗ್ತೀವಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಪಿಎಸ್ ಕಲಂ 409 ಅಡಿಯಲ್ಲಿ ದಾಖಲಾಗಿದ್ದ ಪ್ರಕರಣದಿಂದ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯನ್ನ ಆರೋಪಿ ಮುಕ್ತಗೊಳಿಸಿ ಸಿಬಿಐ ವಿಶೇಷ ಕೋರ್ಟ್ ನೀಡಿದ ಆದೇಶಕ್ಕೆ ಹೈಕೋರ್ಟ್ 6 ತಿಂಗಳ ಕಾಲ ಮಧ್ಯಂತರ ತಡೆಯಾಜ್ಞೆ ನೀಡಿ ಆದೇಶ ಹೊರಡಿಸಿದೆ ಈ ಕುರಿತು ಸಿಬಿಐ ಸಲ್ಲಿಸಿದ ಕ್ರಿಮಿನಲ್ ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇಂದು ನ್ಯಾಯಮೂರ್ತಿ ಬಿಎ ಪಾಟೀಲ್ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ನಡೆಯಿತು ಸಿಬಿಐ ಪರ ವಾದ ಮಂಡಿಸಿದ ವಕೀಲ ಪಿ ಪ್ರಸನ್ನ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಐಪಿಸಿ ಕಲಂ 409 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ವಕೀಲರ ವಾದ ಆಲಿಸಿದ ನ್ಯಾಯಾಲಯ 6 ವಾರಗಳ ಕಾಲ ಮಧ್ಯಂತರ ತಡೆಯಾಜ್ಞೆ ನೀಡಿ ಆದೇಶ ಹೊರಡಿಸಿದೆ ರಾಜ್ಯದಲ್ಲಿನ ಶಾಲೆಗಳಿಗೆ ಶೀಘ್ರದಲ್ಲೇ 10,000 ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗುತ್ತದೆ ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಿದ ಬಳಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಅಕ್ಟೋಬರ್ ಅಂತ್ಯದೊಳಗೆ ಮುಗಿಸಲಾಗುತ್ತದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಶಿಕ್ಷಕರ ಕೌನ್ಸಿಲ್ ನಿಂದ ನಿಲ್ಲಿಸಿದ್ದಕ್ಕಾಗಿ ಅವರ ಮನೆ ಮುಂದೆ ಶಿಕ್ಷಕರು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಕಡ್ಡಾಯ ವರ್ಗಾವಣೆ ಎಂಬ ನಿಯಮವೇ ಸರಿಯಿಲ್ಲ ಇದರಿಂದ ಅನೇಕ ಶಿಕ್ಷಕರಿಗೆ ತೊಂದರೆ ಉಂಟಾಗುತ್ತದೆ ಇಂತಹ ನಿಯಮ ಬದಲಾವಣೆಗೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ತಿಳಿಸಿದರು ನಾಳೆಯಿಂದ ಮತ್ತೆ ಸ್ಥಗಿತಗೊಂಡಿರುವ ಶಿಕ್ಷಕರ ವರ್ಗಾವಣೆಯ ಕೌನ್ಸಿಲಿಂಗ್ ಪ್ರಾರಂಭಿಸಲಾಗುತ್ತದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು 4 ದಿನಗಳ ಸುದೀರ್ಘ ವಿಚಾರಣೆ ನಂತರ ರಾತ್ರಿ ತಮ್ಮನ್ನ ಬಂಧಿಸಿದಕ್ಕೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಿಜೆಪಿಯನ್ನ ಅಭಿನಂದಿಸಿ ಟ್ವೀಟ್ ಮಾಡಿದ್ದಾರೆ ತಮ್ಮ ಬಂಧನದ ಮೂಲಕ ಬಿಜೆಪಿಯ ಕಾರ್ಯಚರಣೆ ಯಶಸ್ವಿಯಾದಂತಾಗಿದೆ ಆದಾಯ ತೆರಿಗೆ ಮತ್ತು ಅಧಿಕಾರಿಗಳು ತಮ್ಮ ವಿರುದ್ಧ ಪ್ರಕರಣ ದಾಖಲಿಸಿರುವುದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟ್ವೀಟರ್ನಲ್ಲಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಬಿಜೆಪಿಯ ದ್ವೇಷದ ರಾಜಕೀಯಕ್ಕೆ ತಮ್ಮನ್ನ ಬಳಸಿಕೊಳ್ಳಲಾಗಿದೆ ಎಂದು ಟ್ವೀಟ್ನಲ್ಲಿ ಬಿಜೆಪಿ ಕ್ರಮವನ್ನ ಡಿಕೆ ಶಿವಕುಮಾರ್ ಟೀಕಿಸಿದ್ದಾರೆ ಮೈಸೂರು ಕೃಷ್ಣದೇವರಾಜ ಒಡೆಯರ 1936 ರಲ್ಲಿಯೇ ಬಂಜಾರ ಸಮುದಾಯವನ್ನ ಎಸ್ಸಿ ಪಟ್ಟಿಗೆ ಸೇರಿಸಿದ್ರು ಆಗ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿರಲಿಲ್ಲ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶಕ್ಕೆ ಎಡೆ ಮಾಡಿದೆ ಕಲಬುರಗಿ ನಗರದ ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಮೀಸಲಾತಿಯ ಕುರಿತು ಭಾಷಣದಲ್ಲಿ ಮಾತನಾಡಿದ್ದು ಇಷ್ಟೊಂದು ಚರ್ಚೆಗೆ ಕಾರಣವಾಗಿದೆ 1936 ರಲ್ಲಿ ಇನ್ನೂ ಸಂವಿಧಾನ ರಚನೆಯಾಗಿರಲಿಲ್ಲ ಎಸ್ಸಿ ಮೀಸಲಾತಿಯೂ ಇರಲಿಲ್ಲ ಹೀಗಿರುವಾಗ ಬಂಜಾರ ಸಮುದಾಯವನ್ನ ಎಸ್ಸಿ ಪಟ್ಟಿಗೆ ಹೇಗೆ ಸೇರಿಸಿದರು ಇದೆಲ್ಲ ಸುಳ್ಳು ಸಂವಿಧಾನ ರಚನೆಯ ನಂತರ ಎಸ್ಸಿ ಮೀಸಲಾತಿ ಲಾಭ ಸಿಗುವುದಕ್ಕಾಗಿ ಬಂಜಾರ ಸಮುದಾಯವನ್ನ ಎಸ್ಸಿ ಪಟ್ಟಿಗೆ ಸೇರಿಸಲಾಗಿದೆ ಸಂಸದ ಜಾಧವ್ ಅವರು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಕಿಡಿಕಾರಿದ್ದಾರೆ ಇವತ್ತು ಈ ಸಮಾಜಕ್ಕೆ ಆಮೇಲೆ ಕೆಲವು ಇನ್ನ ಬಂಜಾರ ಲಮಾಣಿ ಸಮಾಜ
ನಮ್ಗೆ 1936ನೇ ಇಶ್ವದಾಗ ಕೃಷ್ಣರಾಜ್ ಒಡೆಯರ್ ಮೈಸೂರು ರಾಜರು ಇದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನ ರಿಸರ್ವೇಷನ್ ಪಾಲಿಸಿ ಮಾಡಿದ್ದಿಲ್ಲ ಪತ್ರಕರ್ತರು ಬರಿಬೇಕು ಯಾಕಂದ್ರೆ ಮಂದಿ ಭಾಳ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ಸಮಾಜದವರಿಗೆ ಅವಾಗೆ ಸಪ್ರೇಸ್ ಕ್ಲಾಸ್ ಅಂತ ಹೇಳಿ ಎಸ್ ಸಿ ಪಟ್ಟಿದಾಗ 1936ನೇ ಇಶ್ವ ಹಾಕಿದ್ರು ಇವತ್ತು ನಮ್ಮ ಸಮಾಜದವರು ನಮ್ಮ ಸಮಾಜ ಮತ್ತು ರಜಪೂತ್ ಸಮಾಜದಿಂದ ಹೇಗೆ ಹೆಂಗೆ ಹೋಲಿಕೆ ಅಂತ ಗೊತ್ತಾಗಲ್ಲ ನಾ ಕೆಲವು ನೆನಪಿದ್ದಷ್ಟು ನಾ ಹೆಸರು ಬರೆದಿದ್ದೇನೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಕುರಿತು ಮೋಟಾರ್ ವಾಹನ ಕಾಯ್ದೆಯನ್ನು ಅಧಿಕೃತವಾಗಿ ರಾಜ್ಯ ಸರ್ಕಾರ ಜಾರಿ ಮಾಡಿದೆ ರೂಲ್ಸ್ ಬ್ರೇಕ್ ಮಾಡುವ ವಾಹನ ಸವಾರರ ಮೇಲೆ ಟ್ರಾಫಿಕ್ ಪೊಲೀಸರು ಕಣ್ಣಿಟ್ಟು ಇಂದಿನಿಂದ ಎಲ್ಲೆಡೆ ಫೈನ್ ಹಾಕಲಿದ್ದಾರೆ ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿದ ಬೆನ್ನಲ್ಲೇ ಕರ್ನಾಟಕ ಮೋಟಾರ್ ವಾಹನ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಜಾರಿ ಮಾಡಲಾಗಿತ್ತು ಇವಿಷ್ಟು ಈವರೆಗಿನ ಸುದ್ದಿಗಳು.